ಎಲ್ರಿಗೂ ನಮಸ್ತೆ. ಈ ಮುಂಚೆ ಬೇರೆ ಬೇರೆ ಅಕ್ಕಿಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಮತ್ತೊಂದು ಪ್ರಮುಖವಾದ ಅಕ್ಕಿ ಅಂದ್ರೆ ಅದು ನವರ ಅಕ್ಕಿ. ತುಂಬಾ ಜನ ಈ ಹೆಸರನ್ನ ಕೇಳದೇ ಇರಬಹುದು, ಯಾಕಂದ್ರೆ ಪ್ರಾರಂಭದ ದಿನಗಳಲ್ಲಿ ಇದು ಕೇರಳದ ಕೆಲವು ಪ್ರಾಂತ್ಯಗಳಲ್ಲಿ ಬೆಳೀತಾ ಇದ್ರು. ನಿಜ ಹೇಳ್ಬೇಕಂದ್ರೆ ಇದನ್ನು ಆಯುರ್ವೇದಿಕ್ ನಲ್ಲಿ ಬಹಳ ಪ್ರಮುಖವಾಗಿ ಉಪಯೋಗಿಸ್ತಾರೆ ಮತ್ತು ಇದನ್ನ ಮೆಡಿಸಿನ್ ಅಕ್ಕಿ ಅಂತಾನೆ ಕರೀತಾರೆ, ಯಾಕಂದ್ರೆ ಅಷ್ಟು ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತೆ. ಆನಂತರ ಇತ್ತೀಚೆಗೆ ಸಾವಯವ ಪದ್ಧತಿಯಲ್ಲಿ ಕರ್ನಾಟಕದ ಕೆಲವು ಪ್ರಾಂತ್ಯಗಳನ್ನು ಕೂಡ ಇದನ್ನು ಬೆಳೀತಾರೆ. ಇದನ್ನ ನವರ ರೈಸ್ ಅಂತ ಕೂಡ ಹೇಳ್ತಾರೆ. ಪ್ರಮುಖವಾಗಿ ಈ ಡಯಾಬಿಟಿಕ್ಸ್ ಇರೋರಿಗೆ ಇದು ರಾಮಬಾಣ ಅಂತಾನೆ ಹೇಳ್ಬೋದು. ಜೊತೆಗೆ ಆರು ತಿಂಗಳ ಮಗುವಿನಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಇದನ್ನು ಉಪಯೋಗಿಸಬಹುದು. ಅದರಲ್ಲೂ ಮಕ್ಕಳಿಗೆ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮ್ ನ ತುಂಬಾ ಪರಿಣಾಮಕಾರಿಯಾಗಿ ಬೆಳವಣಿಗೆ ಮಾಡೋದಕ್ಕೆ, ಜೊತೆಗೆ ಅವರ ಚಿಕ್ಕ ಮಕ್ಕಳ ಮೂಳೆಗಳ ಜೋಡಣೆ ಏನಿರುತ್ತೆ ಅದಕ್ಕೆ ಇದು ಬಹಳ ಉಪಯುಕ್ತ ಅಂತಾನೆ ಹೇಳ್ಬೋದು. ಜೊತೆಗೆ ಆರ್ಥೋಪೆಡಿಕ್ಸ್ ಅಂತ ಏನ್ ಹೇಳ್ತೀವಿ ಅದ್ರ ವಿಚಾರವಾಗಿ ಅಂದ್ರೆ ಈ ಸಂಧಿವಾತ, ಮೂಳೆ ಸವೆತ ಇದೆಲ್ಲದಕ್ಕೂ, ಜೊತೆಗೆ ಪಚನಕ್ರಿಯೆ, ಒಟ್ಟಾರೆ ದೇಹದ ಸಂಪೂರ್ಣ ಏನು ಸಕಾರಾತ್ಮಕ ಅಭಿವೃದ್ಧಿಗೆ ಈ ನವರ ಅಕ್ಕಿ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಲ್ಲ. ಹಾಗಾಗಿ ತಾವು ಕೂಡ ಹೌಸ್ ಆಫ್ ನ್ಯಾಚುರಲ್ಸ್ ನ ಪ್ರಸ್ತುತಪಡಿಸ್ತಾ ಇರುವಂತಹ ಈ ನವರ ಅಕ್ಕಿನ ಟ್ರೈ ಮಾಡಿ ನೋಡಿ.